ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಅವೈಜ್ಞಾನಿಕವಾಗಿ ಕಟ್ಟಡ ಕಾರ್ಮಿಕರ ಬೆವರಿನ ಹಣವನ್ನು ದುಂದುವೆಚ್ಚ ಮಾಡುವ ಮಂಡಳಿಯ ತೀರ್ಮಾನಗಳನ್ನು ಕೈಬಿಡಬೇಕು ಎಂದು ಆಗ್ರಹಿಸಿ ಎಐಟಿಯುಸಿ ನೇತೃತ್ವದಲ್ಲಿ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಐಟಿಯುಸಿ ಮುಖಂಡ ಗಿರೀಶ್ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಮಂಡಳಿಯ ತೀರ್ಮಾನಗಳನ್ನು ಕೈಬಿಡುವಂತೆ ಒತ್ತಾಯಿಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಅವರು ಕಳೆದ ವರ್ಷ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿ ವತಿಯಿಂದ ಹಲವಾರು ರೀತಿಯ ಕಿಟ್ಗಳು, ಲ್ಯಾಪ್ಟಾಪ್ಗಳು, ಟ್ಯಾಬ್ಗಳು, ಶಾಲಾ ಕಿಟ್ಗಳು, ಆರೋಗ್ಯ ತಪಾಸಣೆ, ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿ ತರಬೇತಿ ಸೇರಿದಂತೆ ಇನ್ನು ಮುಂತಾದ ರೀತಿಯಲ್ಲಿ ಕಾರ್ಮಿಕರು ಬೆವರು ಸುರಿಸಿ ದುಡಿದ ಸೆಸ್ ಹಣವನ್ನು ಮನಸೋ ಇಚ್ಛೆ ಕಟ್ಟಡ ಕಾರ್ಮಿಕರ ಮೂಲ ಕಾಯ್ದೆ 1996 ವಿರುದ್ಧವಾಗಿ ಮಂಡಳಿಯು ದುಂದು ವೆಚ್ಚ ಮಾಡಿದೆ. ಇವುಗಳನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಇದರಲ್ಲಿ ನಡೆದಿರುವ ಅವ್ಯವಹಾರಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಕಟ್ಟಡ ಇರಬಹುದು, ಅಂಗನವಾಡಿ ಇರಬಹುದು, ಬಿಸಿಯೂಟ ಆಶಾ ಕಾರ್ಯಕರ್ತರು, ಫುಟ್ಪಾತ್ ವ್ಯಾಪಾರಿಗಳು, ಮುನ್ಸಿಪಾಲ್ಟಿ ಕಾರ್ಮಿಕರು ಇರ್ಬೋದು, ಗ್ರಾಮ ಪಂಚಾಯತ್ ನೌಕರರು ಇರ್ಬೋದು, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರಂತ ಇರ್ಬೋದು, ಹೋಟ್ಲು ಕಾರ್ಮಿಕರು ಇರ್ಬೋದು, ಹಲವಾರು ವಿಧಾರ್ತಕ್ಕಂಥ ಕಾರ್ಮಿಕರಿಗೆ ನೂರಾರು ನ್ಯಾಯವನ್ನು ಕೊಡಿಸಿದೆ. ಈ ಸಂಘಟನೆ ಕಾನೂನನ್ನ ಮಾಡಿಸಿದೆ, ಸರ್ಕಾರದ ಕಿವಿಯನ್ನು ಏರಿಸಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆನ ನೀವು ಪ್ರಶ್ನೆ ಮಾಡ್ತಾರಂತ ದೂರ ಇಕ್ಕೋದು ಸರಿಯಿಲ್ಲ. ಕಾರ್ಮಿಕರಿಗೆ ನಿಜವಾಗಿ ನ್ಯಾಯ ಸಿಗಬೇಕಾದ್ರೆ ನಮಗೆ ಮಂಡಳಿಯ ಸದಸ್ಯತ್ವವನ್ನು ಕೊಡಬೇಕು, ಜೊತೆಗೆ ಇಲ್ಲಿ ನಡೆದಕ್ಕಂಥ ಭ್ರಷ್ಟಾಚಾರ ನಿಲ್ಲಬೇಕು, ನಿಜವಾಗಿ ನೈಜ ಕಾರ್ಮಿಕರಿಗೆ ಸೌಲಭ್ಯ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಪ್ರತಿಭಟನೆ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದೇನಾದರೂ ಆಗದೆ ಇದ್ರೆ ಮುಂದಿನ ಹೋರಾಟವನ್ನ ನಾವು ರಾಜ್ಯ ಸಮಿತಿ ಕೂತ್ಕೊಂಡು ತೀರ್ಮಾನ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರದ ನಾವು ತರಿಸ್ತೀವಿ. ಮುಂದಿನ 24 ಚುನಾವಣೆಯಲ್ಲಿ ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಕಾರ್ಮಿಕರ ಸಮಸ್ಯೆನ ಬಗೆಹರಿಸಬೇಕು ಸಿದ್ದರಾಮಯ್ಯನವರೇ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ. ಕಾರ್ಮಿಕರ ಸಮಸ್ಯೆನ ಪರಿಹರಿಸಲು ಭಾರತ ದೇಶದ ಅತ್ಯಂತ ಹಿರಿಯ ಕಾರ್ಮಿಕ ಸಂಘಟನೆಯಾದ ಎಐಟಿಯುಸಿಗೆ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕಾರ್ಮಿಕ ಮುಖಂಡರಾದ ಗೋವಿಂದರಾಜು, ಅಶ್ವಥ್ನಾರಾಯಣ ಸ್ವಾಮಿ, ಅಶ್ವಥ್ನಾರಾಯಣ, ಶಿವಾನಂದ್, ಬಸವರಾಜು, ನಾಗರತ್ನಮ್ಮ, ರವಿಕುಮಾರ್ ಇತರರು ಮುಂತಾದವರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಡಾಕ್ಟರ್ ರಕ್ಷಿತ್ ಎನ್ಪಿರವರು ತಮ್ಮ ತಾಯಿ ಶ್ರೀಮತಿ ಅಂಬಿಕಮ್ಮ ಸಿಎನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾಸ್ಪತ್ರೆಗೆ ಸುಮಾರು 4-5 ಲಕ್ಷ ರೂಪಾಯಿಯಷ್ಟು ವಿವಿಧ ಆಸ್ಪತ್ರೆ ಉಪಯೋಗಿ ಸಲಕರಣೆಗಳ ಉಪಕರಣಗಳನ್ನು ದೇಣಿಗೆಯಾಗಿ ನೀಡಿದರು. ಆಸ್ಪತ್ರೆಯ ರೋಗಿಗಳಿಗೆ ಹೈ ಇನ್ಫೆಕ್ಷನ್ ಸರ್ಜಿಕಲ್ ಕಿಟ್ಗಳು, ನೆಬುಲೈಸರ್ ಮಾಸ್ಕ್ಗಳು, ಮಕ್ಕಳ ಗುರುತಿನ ಟ್ಯಾಗ್, ಶಸ್ತ್ರಚಿಕಿತ್ಸೆಯ ಉಪಕರಣಗಳು, ಗೌನ್ಸ್, ಗ್ಲೌಸ್, ಪೋಸ್ಟ್ ಮಾರ್ಟಮ್ ಕಿಟ್ಸ್, ಇನ್ನು ಮುಂತಾದ ಆಸ್ಪತ್ರೆಯ ಉಪಯೋಗಿ ಉಪಕರಣಗಳನ್ನು ಆಸ್ಪತ್ರೆಗೆ ದೇಣಿಗೆ ನೀಡಿದರು. ಈ ರೀತಿಯ ಪ್ರವೃತ್ತಿ, ಸ್ವಭಾವ, ಸೇವಾ ಮನೋಭಾವ ಎಲ್ಲ ವೈದ್ಯರಲ್ಲಿ ಮೂಡಬೇಕಾಗಿದೆ. ಈ ರೀತಿಯ ಉತ್ತಮ ನಾಗರಿಕ ಮನೋಭಾವದ ವ್ಯಕ್ತಿಗಳ ಸ್ನೇಹ ಸಹಾಯ ಹಸ್ತಗಳ ಮೂಲಕ ಸರ್ಕಾರಿ ಆಸ್ಪತ್ರೆಗಳ ಸೌಕರ್ಯ ವೃದ್ಧಿಸಿ ಬಡವರ ದೀನ ದಲಿತರಿಗೆ ಉಚಿತ ಸೇವೆ, ಚಿಕಿತ್ಸೆ, ಸೌಕರ್ಯಗಳು ಮತ್ತಷ್ಟು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳು ರೋಗಿಗಳ ಪಾಲಿಗೆ ನೆಮ್ಮದಿ ಕೇಂದ್ರಗಳಾಗಿ ರೂಪುಗೊಳ್ಳಲಿ ಅಂತ ಶುಭ ಹಾರೈಸಿದರು. ನವೆಂಬರ್ 1ರಂದು 67ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ತಮ್ಮ ತಮ್ಮ ಮನೆಗಳ ಮುಂದೆ ಕೆಂಪು ಮತ್ತು ಹಳದಿ ಬಣ್ಣದ ರಂಗೋಲಿಯನ್ನು ಬಿಡಿಸಿ ದೀಪವನ್ನು ಹಚ್ಚಿ ಬಾವುಟ ಹಾರಿಸುವ ಮೂಲಕ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಮಾಡಬೇಕು ಅಂತ ಶಿಡ್ಲಘಟ್ಟದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಇಂದು ಅಮೋಕ್ ಟಿವಿ ಪ್ರತಿನಿಧಿ ಅನಿಲ್ ಕುಮಾರ್ ಅವರೊಂದಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾಗಿ 50 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಕನ್ನಡ ನಾಡಿನಾದ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತಿದ್ದು ತಾಲೂಕಿನ ಎಲ್ಲ ನಾಗರಿಕರು, ಸಾರ್ವಜನಿಕರು ಕನ್ನಡ ರಾಜ್ಯೋತ್ಸವವನ್ನು ಸರ್ಕಾರದ ಆದೇಶದಂತೆ ನವೆಂಬರ್ 1ರಂದು ತಮ್ಮ ತಮ್ಮ ಮನೆಗಳ ಮುಂದೆ ಕೆಂಪು ಮತ್ತು ಹಳದಿ ಬಣ್ಣದ ರಂಗೋಲಿಯನ್ನು ಬಿಡಿಸಿ ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಬರೆಯುವುದು, ಜೊತೆಗೆ ಬೆಳಗ್ಗೆ 9 ಗಂಟೆಗೆ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ನಾಡಗೀತೆಯನ್ನು ಪ್ರಸಾರ ಮಾಡಲಾಗುತ್ತಿದ್ದು ತಾಲೂಕಿನ ಸಮಸ್ತ ನಾಗರಿಕರು ಎದ್ದು ನಿಂತು ನಾಡಗೀತೆಗೂ ಗೌರವ ಸಲ್ಲಿಸುವಂತೆ ಕೋರಿದರು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸರ್ಕಾರ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಎಲ್ಲ ನಾಗರಿಕ ಬಿಂದುಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಮಾಡಲಿಕ್ಕೆ ಹೇಳುವ ಪ್ರಯುಕ್ತ ಈಗಾಗಲೇ ನಾವು ಸಾರ್ವಜನಿಕ ಪ್ರಕಟಣೆಯನ್ನು ಈ ತಾಲೂಕಾಡಳಿತದಿಂದ ನಡೆಸಿರ್ತೇವೆ. ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ
ಈ ಸಾರ್ವಜನಿಕ ಪ್ರಕಟಣೆಯಲ್ಲಿ ಇರುವಂತಹ ಪ್ರಮುಖ ಅಂಶಗಳು ತಮ್ಮ ಎಲ್ಲ ಮನೆ ಮುಂದೆ ರಂಗೋಲಿ ಹಳದಿ ಮತ್ತು ಕೆಂಪು ಬಣ್ಣದ ರಂಗೋಲಿಯನ್ನು ಬಿಡಿಸುವ ಮೂಲಕ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯವನ್ನು ಆ ಒಂದು ರಂಗೋಲಿಯಲ್ಲಿ ಚಿತ್ರಿಸಿ ತಾವು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೋರ್ತೇನೆ. ಹಾಗೆ ನವೆಂಬರ್ 1 9 ಗಂಟೆಗೆ ನಾವು ಎಲ್ಲರೂ ಕೂಡ ನಾಡಗೀತೆಯನ್ನು ಪ್ರಚುರಪಡಿಸ್ತಾ ಇದ್ದು ಆಕಾಶವಾಣಿ ಕೇಂದ್ರದಲ್ಲಿ ಇದ್ದು ನಿಂತು ಎಲ್ಲರೂ ಕೂಡ ರಾಷ್ಟ್ರೀಯ ಗೀತೆಗೆ ಒಂದು ಗೌರವ ಸಲ್ಲಿಸುವ ರೀತಿಯಲ್ಲಿ ನಾಡಗೀತೆಗೂ ಗೌರವ ಸಲ್ಲಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ಸಂಜೆ 5 ಗಂಟೆಗೆ ತಮ್ಮ ತಮ್ಮ ಗ್ರಾಮಗಳ ಮೈದಾನದಲ್ಲಿ ಕೆಂಪು ಹಳದಿ ಬಣ್ಣದ ಗಾಳಿಪಟಗಳನ್ನು ಆಕಾಶಕ್ಕೆ ಹಾರಿಸುವ ಮೂಲಕ ಸುವರ್ಣ ಸಂಭ್ರಮ ಗಾಳಿಪಟ ಉತ್ಸವ ಆಚರಿಸುವಂತೆ ತಿಳಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಷ್ಟ್ರೀಯ ಹೆದ್ದಾರಿ 48 ಪಕ್ಕದ ಕುಲುವನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಲಕ್ಕಿನಹಳ್ಳಿ ಗ್ರಾಮದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭೂ ಕಬಳಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಕುಟುಂಬಗಳಿಂದ ಪ್ರತಿಭಟನೆ ನಡೆಸಲಾಯಿತು. ದಲಿತರ ಜಮೀನು ಕಬಳಿಸಲು ಮುಂದಾದ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹಾಗೂ ಭೂ ಮಾಪಕರಿಗೆ ನೂರಾರು ದಲಿತರಿಂದ ಪ್ರತಿಭಟನೆ ಬಿಸಿ ತಟ್ಟಿತು. ನೆಲಮಂಗಲ ತಾಲೂಕಿನ ಲಕ್ಕಿನಹಳ್ಳಿ ಗ್ರಾಮದಲ್ಲಿ ಜೋಡಿದಾರರ ಗ್ರಾಮವಾಗಿದ್ದು ಉಳುಮೆ ಮಾಡುವವನೇ ಭೂಮಿ ಒಡೆಯ ಎನ್ನುವ ವೇಳೆಯಲ್ಲಿ ದಲಿತ ಕುಟುಂಬಗಳಿಗೆ ಬಂದಿದ್ದ ಜಮೀನಾದ ಸರ್ವೆ ನಂಬರ್ 39/6, 19x38/1, 1 ಎಕರೆ 11x126/416 ಜಮೀನು, ಗ್ರಾಮಠಾಣ 100x26, 2 ಮನೆ ಮತ್ತು ಜಾಗ ಕಬಳಿಸುವ ಸಲುವಾಗಿ ಹುನ್ನಾರ ನಡೆಸಿ ಮೃತರಾಗಿರುವ ಮಾಧವರಾವ್ ಎಂಬುವರಿಗೆ 2005ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅನ್ಯಾಯವೆಸಗುತ್ತಿದ್ದಾರೆ ಎಂದು ಗಂಗರಾಜು ಆರೋಪಿಸಿದರು. ಭಜನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಎಲೆಕ್ಷನಲ್ಲಿ ಗೆದ್ದು ಸುಮಾರು 5 ವರ್ಷದಿಂದ ನಮಗೆ ಇಲ್ಲಿ ARC ಆಪೋಸಿಟ್ ಇದ್ದರು. 8-16 ಕುಂಟೆ ಜಮೀನಿತ್ತು. 16 ಕುಂಟೆ ಜಮೀನಲ್ಲಿ ಅದನ್ನು ಏನು ಮಾಡಿದ್ದಾರೆ, 8 ಕುಂಟೆ ನಾವು ಮಾಧವರಾವ್ ಕಡೆಯಿಂದ ತಾಂಡಿದ್ವಿ ಅಂತೇಳಿ ನಮಗೆ ನಮ್ಮ ತಂದೆಯವ್ರಿಗೆಲ್ಲ ಕಾಟ ಹಿಂಸೆ ಕೊಟ್ಟು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ನಮ್ಗೆ ಯಾವುದು ಅನ್ಯಾಯಕ್ಕೆ ಇವರು ಇದು ಮಾಡ್ತಿದ್ದಾರೆ, ತುಂಬನೇ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ಪೊಲೀಸ್ ಕಡೆಯಿಂದ ನಮಗೆ ಟಾರ್ಚರ್ ಆಗಿದೆ, ನಾವು FIR ಆಗಿದೆ, ಕೇಸ್ ಹಾಕಿದ್ರು. ಕೇಸಿಂದ ನಾವು ಕೋರ್ಟ್ಗೂ ಹಾಕಿದ್ವಿ. ಕೋರ್ಟಲ್ಲಿ ಇದು ಕೇಸ್ ನಂಬರ್ ಬರ್ತಿದ್ದ, ಅದನ್ನು ಸಹ ಅವರು ಯಾರೋ ಪೇಂಟ್ ಮಾಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಮಗೆ ಈ ಜಮೀನು ಇವಾಗ ಏನು ದಾಖಲಾತಿಗಳು ಚೇಂಜ್ ಮಾಡಿದ್ದಾರೆ ಸರ್? ಸರ್, ಅವರು ಸರ್ವೆ ನಂಬರ್ನ ಬೇರೆ ಬದಲಾವಣೆ ಮಾಡ್ಕೊಂಡು. ಪಾಣಿ ಯಾರ ಹೆಸರಲ್ಲಿ ಬರ್ತಾ ಐತಿ? ಪಾಣಿ ನಮ್ಮ ಅಜ್ಜಿ ಹೆಸರು ಸಾಕಮ್ಮ, ಸಾಕಮ್ಮನ ಹೆಸರಲ್ಲೇ ಐತೆ. ಇವಾಗ ಯಾರ ಹೆಸರಿಗೂ ಚೇಂಜ್ ಆಗಿದೆ ಅಂತ ಹೇಳಿ? ಚೇಂಜ್ ಆಗಿಲ್ಲ ಸರ್, ಚೇಂಜ್ ಇವ್ರು ಮಾಡಿಸ್ಕೊಂಡಿದ್ದಾರೆ. ಬೈಲಪ್ಪ ಅನ್ನೋರು ಈ ಚಿಕ್ಕರ್ಸೆ ಅನ್ನೋರಿಗೆ ಮಾರಿದ್ದೀನಿ ಅಂತೇಳಿ ಬದಲಾವಣೆ ಮಾಡಿದ್ದಾರೆ. ಹೌದು ಸರ್, ಇವರು ಬೈಲಪ್ಪನವರು ಬದಲಾವಣೆ ಮಾಡಿದ್ದೀನಿ, ನಾನು ಮಾರಿದ್ದೀನಿ, ಅವರು ಮಾಧವರಾವ್ ಕಡೆಯಿಂದ ಕೊಂಡ್ಕೊಂಡಿದ್ದೀನಿ ಅಂತ. ಇವಾಗ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಸರ್? ನಮಗೆ ನಮ್ಮ ಜಮೀನು ನಮಗೆ ಬೇಕು, ನಮಗೆ ನ್ಯಾಯ ಬೇಕು ಸರ್. ನಂದಂತಹ ಶೇಖರ್ ಮಾತನಾಡಿ, ಸುಮಾರು 10 ಕುಟುಂಬಗಳಿಗೆ, ನೂರಾರು ದಲಿತರಿಗೆ ಅನ್ಯಾಯವಾಗಿದೆ. ಸಾರ್ವಜನಿಕರಿಂದ ಪ್ರತಿಭಟನೆ ನಡೆಸಿದ್ದೇವೆ. ರಿಯಲ್ ಎಸ್ಟೇಟ್ ಮಾಫಿಯಾಗೆ LK ಅರಸು, ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬೈಲಪ್ಪ ಶಾಮೀಲು ಆಗಿ ಭೂ ಕಬಳಿಕೆ ಮಾಡಲು ಮುಂದಾಗಿದ್ದಾರೆ. ವಾಲ್ಮೀಕಿ ಜಯಂತಿ ಸರ್ಕಾರಿ ದಿನದಂದೇ ಅಳತೆಗೆ ಮುಂದಾದ ಅಧಿಕಾರಿಗಳ ವಿರುದ್ಧ ಹರಿಜನರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ. ಎಕರೆಗೆ ಕೋಟಿಗಟ್ಟಲೆ ಬೆಳೆಯಾಗಿರುವುದರಿಂದ ಈ ಹಿನ್ನೆಲೆಯಲ್ಲಿ ಭೂ ಕಬಳಿಕೆ ಹೆಚ್ಚಾಗಿದೆ ಎಂದರು. ಈ ಊರಿನಲ್ಲಿ ಜೋಡಿ ಗ್ರಾಮ ಆದ್ರಿಂದ ಭೂಗಳರು ಜಾಸ್ತಿ ಆಗ್ಬಿಟ್ಟವ್ರೆ. ಎಲ್ಲ ಅಧಿಕಾರಿಗಳಿಗೆಲ್ಲ ಹಣ ಆಮಿಷ ಒಡ್ಡಿ ಬಡವರು ಜಮೀನು ಪರಿಶಿಷ್ಟ ಜಾತಿಯವ್ರದ್ದು ಬರೀ ಅವರೇ ಟಾರ್ಗೆಟ್. ಅವ್ರಿಗೆ LK ಅರಸು ಬಿನ್ ಕದ್ರಯ್ಯ ಈ ವೈಂದು ಬರೀ ಇದೇ ಉದ್ಯೋಗ. 2017ರಿಂದ 2023ವರೆಗೂ ಇದೇ ಕೆಲಸ ಮಾಡ್ಕೊಂಡ್ಬಂದೆ. 38ನೇ ಸರ್ವೆ ನಂಬರಲ್ಲಿ ಬ್ರಾಹ್ಮಣರಿಗಾಗಿರೋ ವಿಭಾಗ ಪತ್ರದ ನಂಬರ್ ಹಾಕ್ಕೊಂಡು ಒಂದು ಮ್ಯಾನ್ಯುವಲ್ ರಿಜಿಸ್ಟರ್ ಮಾಡ್ಕೊಂಡು 20 ಕುಂಟೆ ಮೋಸ ಮಾಡಿರ್ತಾನೆ ಗಂಗಚನನ್ ಕುಟುಂಬದವ್ರಿಗೆ. ಎಲ್ಲ ದಾಖಲಾತಿ ಇದ್ರೂ ಇವತ್ತು ಅದನ್ನು ಸರ್ವೆ ಮಾಡೋಕೆ ಬಂದಿರೋ ಅದನ್ನು ಕೇಳೋದಕ್ಕೆ ನಾನು ತಂದಿರೋದಾಗ ಒಡೆಯೋಕ್ಕೆ ಬಂದಿದ್ದಾರೆ ಅಂತ ತ್ಯಾಮೂರು ಸ್ಟೇಷನ್ಗೆ ದೂರು ಕೊಡೋಕೆ ಹೋಗ್ಯಾರಂತೆ. ಇನ್ನೊಂದು ಇದೇ ಸರ್ವೆ ನಂಬರ್ ಪಕ್ಕದಾಗಿರೋದು 39ನೇ ಸರ್ವೆ ನಂಬರಲ್ಲಿ 39/6 ಸರ್ವೆ ನಂಬರಲ್ಲಿ ಪಾಪ ಅವರು ದಲಿತರೆಲ್ಲ ಕೇಸ್ ಹಾಕ್ಕೊಂಡು OS ನಂಬರೆಲ್ಲ ಬರೆದು ಬೋರ್ಡ್ ಉಣ್ಕೊಂಡು ಎಲ್ಲ ಮಾಡ್ಕೊಂಡವ್ರೆ. ಆದ್ರೂ ಅದನ್ನೆಲ್ಲ ಅಡಿಸ್ಬಿಟ್ಟು ಪಾಯಿಂಟಲ್ಲಿ ಬೆಳಿಗ್ಗೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಶನಿವಾರ ರಜೆ ಇದ್ರು ಸರ್ವೇರ್ ಕರ್ಕೊಂಬಂದು ಇವರೇ ಅಳತೆ ಮಾಡಿಸಿ ಎಲ್ಲ ಇವರೇ ಮಾಡಿಕೊಂಡು ಎಲ್ಲ ಇವರೇ ಮಾಡೋದು, ಇವರೇ ಒದ್ದಾಡೋದು, ಇವರೇ ಬೈಕೊಳ್ಳೋದು, ಇವರೇ ಮೈ ಮುಟ್ಕೊಳ್ಳೋದು, ಕೆರ್ಕೊಳ್ಳೋದು, ಇವರೇ ಹೋಗಿ FIR ಹಾಕ್ಸೋದು ಇವೆಲ್ಲ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿ ಪೊಲೀಸ್ ಇಲಾಖೆ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಾಗಿ ಇವರಿಗೆ ಸ್ಪಂದಿಸಬೇಡಿ, ಬಡವರಿಗೆ ನ್ಯಾಯ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸರಿ, ಘಟನೆಯು ತ್ಯಾಮಗುಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಅನ್ಯಾಯಕ್ಕೊಳಗಾದ ಗಂಗರಾಜು, ಹನುಮಂತರಾಜು, ಪೂಜಮ್ಮ, ಸಂತೋಷ್, ನೂರಾರು ಸ್ಥಳೀಯರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ.
ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸಭೆಯಲ್ಲಿ ರೈತ ಸಂಘದ ಮುಖಂಡ ಮತ್ತು ವಿಧಾನ ಪರಿಷತ್ ಸದಸ್ಯ ನಡುವೆ ಜಟಾಪಟಿ ನಡೆದಿದೆ. ಎಂಎಲ್ಸಿ ಗೋವಿಂದರಾಜು ಮತ್ತು ರೈತ ಸಂಘದ ಮರಗಲ್ ಶ್ರೀನಿವಾಸ್ ನಡುವೆ ವಾಗ್ವಾದ ನಡೆದಿದೆ. ಜವಳಿ ಸಕ್ಕರೆ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ನಡುವೆ ವಾಗ್ವಾದ ನಡೆದಿದೆ. ಎಪಿಎಂಸಿ ಕಾಯ್ದೆ ಪೂರ್ವಾಪರ ಕುರಿತು ರೈತರು ವರ್ತಕರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನೋಡಿದಿನಿ ಕೂತ್ಕೊಳ್ಳಯ್ಯ ಎಂದು ಅವಾಜ್ ಹಾಕಿದ ಗೋವಿಂದರಾಜು ಸಚಿವ ಶಿವಾನಂದ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಸೇರಿದಂತೆ ವರ್ತಕರು ರೈತರು ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಹಿಂಬದಿಯಿಂದ ಅತಿ ವೇಗದಿಂದ ಬಂದ ಬೈಕ್ ಬಾಲಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬಾಲಕಿ ಸಾವನ್ನಪ್ಪಿರುವ ಘಟನೆ ಮುದ್ದೇನಹಳ್ಳಿ ಬಳಿ ನಡೆದಿದೆ. ಮುದ್ದೇನಹಳ್ಳಿ ಗ್ರಾಮದ ಕಾಂತರಾಜು ಶ್ಯಾಮಲಾ ದಂಪತಿಯ ಮಗಳು ಜಾನುಶ್ರೀ ಎನ್ನಲಾಗಿದ್ದು ತಾಯಿಯೊಂದಿಗೆ ದೇವಸ್ಥಾನಕ್ಕೆ ಹೋಗಿ ನಡೆದುಕೊಂಡು ಬರುವ ವೇಳೆಯಲ್ಲಿ ಹಿಂಬದಿಯಿಂದ ಅತಿ ವೇಗದಿಂದ ಬಂದ ಬೈಕ್ ಬಾಲಕಿಗೆ ಡಿಕ್ಕಿ ಹೊಡೆದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಜಾನುಶ್ರೀಗೆ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಜಾನುಶ್ರೀ ಸಾವನ್ನಪ್ಪಿದ್ದಾಳೆ. ಬೈಕ್ ಸವಾರನ ವಿರುದ್ಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.